ನಗರದಲ್ಲಿ ನಾಪತ್ತೆಯಾಗಿ ಆಮೇಲೆ ಕೊಲೆಯಲ್ಲಿ ಪರ್ಯವಸಾನಾದಂತ ಪರೇಶ್ ಮೆಸ್ತನ ಪ್ರಕರಣ ಇವತ್ತು ಹೊನ್ನಾವರ ಜೆಎಂಎಫ್ಸಿ ಮುಂದೆ ಇತ್ತು. ಈಗಾಗಲೇ ಸಿಬಿಐನವರು ಬಿ ರಿಪೋರ್ಟ್ ಹಾಕಿರುವುದು ತಮಗೆಲ್ಲ ವೇದ್ಯ. ಪರೇಶ್ ಮೆಸ್ತನ ತಂದೆ ಕಮಲಾಕರ್ ಮೆಸ್ತರ್ ಅವರಿಗೆ ನ್ಯಾಯಾಲಯದಿಂದ ನೋಟಿಸ್ ಹೋಗಿತ್ತು. ಆ ನೋಟಿಸ್ಗೆ ಅನುಗುಣವಾಗಿ ಇವತ್ತು ವಕಾಲತ್ತು ಸಲ್ಲಿಸಿ ಬಿ ರಿಪೋರ್ಟ್ಗೆ ಒಂದು ತಕರಾರನ್ನು ಹಾಕ್ತೀವಿ ಅನ್ನುವಂಥ ಒಂದು ಮನವಿಯನ್ನು ನ್ಯಾಯಾಲಯದ ಮುಂದೆ ಇಟ್ಟಿದ್ದೀವಿ. ಸೊ ಬಿ ರಿಪೋರ್ಟನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಇದಕ್ಕೆ ಒಂದು ತಕರಾರನ್ನು ಖಂಡಿತವಾಗಿ ಹಾಕ್ತೀವಿ. ಮತ್ತು ಕೊಲೆಗೆ ಏನು ಪರೇಶ್ ಮೆಸ್ತನ ಕೊಲೆಯಾಗಿದೆ ಅದಕ್ಕೆ ಖಂಡಿತವಾಗಿ ನ್ಯಾಯ ಸಿಗ್ತದೆ ಅನ್ನುವಂಥ ಒಂದು ಭರವಸೆ ನಮಗೆ ಖಂಡಿತವಾಗಿದೆ. ಹಾಗಾಗಿ ಪ್ರಕರಣ ನ್ಯಾಯಾಲಯದಲ್ಲಿ ಇರುವುದರಿಂದ ಇದರ ಬಗ್ಗೆ ಹೆಚ್ಚಿನ ಒಂದು ವಿಷಯಗಳನ್ನು ಬಿಡತಕ್ಕಂಥದ್ದು ಸಹಿತ ನ್ಯಾಯದಾನ ದೃಷ್ಟಿಯಿಂದ ಅಷ್ಟೊಂದು ಸಮಂಜಸ ಅಂತ ನನಗೆ ಅನಿಸುವುದಿಲ್ಲ. ಆದರೆ ಒಂದು ಮಾತ್ರ ಹೇಳಬಹುದು, ಏನು ಪರೇಶ್ ಮೆಸ್ತನ ಏನು ಕೊಲೆ ಅಂತ ಅದನ್ನು ಸಹಜ ಸಾವು ಅಂತ ಹೇಳಿ ಅದನ್ನೇನು ಬಂಡಿಸಿದ್ದಾರೆ. ಇದರ ಸಂಪೂರ್ಣ ಈ ಒಂದು ಸಹಜ ಸಾವು ಅನ್ನುವಂಥ ಒಂದು ರಿಪೋರ್ಟ್ ಬರಲಿಕ್ಕೆ ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರ ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ಮಾಡಿದೆ. ಕೇಸನ್ನು ಎಷ್ಟು ಹಳ್ಳೆ ಹಿಡಿಸಬೇಕು ಅದನ್ನು ಸಿಬಿಐಗೆ ವಹಿಸುವುದಕ್ಕಿಂತ ಪೂರ್ವದಲ್ಲಿ ಅದನ್ನು ಯಾವ ರೀತಿಯೆಲ್ಲ ಅದನ್ನು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಅದೇನೇ ಆದರೂ ಬಿ ರಿಪೋರ್ಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಸಿಬಿಐಗೆ ವಹಿಸುವುದಕ್ಕಿಂತ ಮೊದಲು ಕೇಸನ್ನು ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಮಾಡಿರುವುದು ಸಹಿತ ನಮ್ಮ ಪ್ರಾಥಮಿಕವಾದಂಥ ಒಂದು ನೋಟದಿಂದ ಅದು ಕಂಡುಬಂದಿದೆ. ಇದೆಲ್ಲ ಈ ವಿಸ್ತೃತವಾದಂಥ ಒಂದು ತಕರಾರನ್ನು ನ್ಯಾಯಾಲಯದ ಮುಂದೆ ಮುಂದಿನ ದಿನಗಳಲ್ಲಿ ಇಡ್ತಾ ಇದ್ದೀವಿ. ಮಾನ್ಯ ನ್ಯಾಯಾಲಯ ನಮ್ಮ ಮನವಿಯನ್ನು ಕೇಳಿ ಪ್ರಕರಣವನ್ನು 21 ಡಿಸೆಂಬರ್ಗೆ ಮುಂದೂಡಿದೆ. ಸೊ 21 ಡಿಸೆಂಬರ್ಗೆ ಖಂಡಿತವಾಗಿ ಇದಕ್ಕೆ ತಕರಾರನ್ನು ಸಲ್ಲಿಸ್ತೀವಿ. ಇದರಲ್ಲಿ ನೊಂದವರ ಪರವಾಗಿ ನ್ಯಾಯ ಸಿಗ್ತದೆ. ನ್ಯಾಯಾಲಯದ ಮೇಲೆ ಪರಿಮಿತವಾದಂಥ ವಿಶ್ವಾಸ ಸಹಿತ ನಮಗಿದ್ದು ಖಂಡಿತವಾಗಿ ನ್ಯಾಯ ಸಿಗ್ತದೆ.